ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಆ ಚಾನಲ್ ಪೆಕ್ಕಿಲ ಕಿಚನ್. ನಾನಿವತ್ತು ತೋರಿಸ್ತಾ ಇರೋವಂಥ ರೆಸಿಪಿ ಡಿಫ್ರೆಂಟಾಗಿರೋವಂಥ ಚಿಕನ್ ಗ್ರೇವಿ. ಅದು ಯಾಕೆ ಡಿಫ್ರೆಂಟು, ಹೇಗೆ ಡಿಫ್ರೆಂಟು ಅಂತ ನಾನಿವಾಗ ತೋರಿಸ್ತೀನಿ. ಫಸ್ಟು ಇಲ್ಲಿ ನಾನು 1 kg ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, 2 ಟೇಬಲ್ ಸ್ಪೂನಷ್ಟು ಉಪ್ಪು, ಮತ್ತು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ವೇರಿ ಮಾಡ್ಕೊಂಡು ನಾನಿಲ್ಲಿ ಖಾರನ ಒಂದು 3 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಬೋದು. 1 kg 3 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಮತ್ತು 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ನಾನು ಫಸ್ಟ್ ಇದು ಚಿಕನ್ನ ನಾನು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ, ಸೊ ಅದಕ್ಕೆಲ್ಲ ಫಸ್ಟು ಪುಡಿ ಹಾಕಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಇದಕ್ಕೇ ನಾನು ಈ ಮ್ಯಾರಿನೇಟ್ ಮಾಡಲಿಕ್ಕೇ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹತ್ತತ್ತೆ, ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಾಗತ್ತೆ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಸಿ ಹಸಿ ವಾಸನೆ ಅದೆಲ್ಲ ಬರೋದಿಲ್ಲ. ಸೊ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಾಗತ್ತೆ, ಚಿಕನ್ ಬೇಗ ಕುಕ್ಕಾಗುತ್ತೆ. 1-2 ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಹಾಕಬೇಕು. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು ಮಿನಿಮಮ್ ಅಂದರೆ 1/2 hour ಆದರೂ ಇಡಲೇಬೇಕು, ಇನ್ನೂ ತುಂಬ ಟೈಮ್ ಇಟ್ಟರೆ ಚೆನ್ನಾಗುತ್ತೆ. ಇದು 1 ಟೇಬಲ್ ಸ್ಪೂನಷ್ಟು ಮೊಸರು, ಜಾಸ್ತಿ ಮೊಸರು ಹಾಕಬಾರ್ದು, ಅಂದರೆ ನಾವಿಲ್ಲಿ ಏನು ಹುಳಿಗೆ ಏನು ಟೊಮೆಟೊ ಏನು ಯೂಸ್ ಮಾಡ್ತಿಲ್ಲ, ಸೊ ನಿಂಬೆಹಣ್ಣು ಮೊಸರಲ್ಲೇ ಅದು ಹುಳಿ ಅಷ್ಟೇ, ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ. ನಾನಿಲ್ಲಿ ಯೂನಿಕ್ ಆಗಿರೋ ಅಂಥ ಚಿಕನ್ ರೆಸಿಪಿ ಅಂತ ಹೇಳಿದೆ. ಯೂನಿಕ್ ಆಗಿರೋದು ಏನು ಡಿಫ್ರೆಂಟ್ ಅಂತೇಳಿದರೆ, ನೀವು ಮಾಮೂಲಿ ಕಾಯಿನ ಯೂಸ್ ಮಾಡ್ತೀರಾ ಅಲ್ವಾ, ನಾನಿಲ್ಲಿ ಡಿಫ್ರೆಂಟಾಗಿ ಅಂದರೆ ಎಳ್ನೀರಲ್ಲಿ ಬರುತ್ತಲ್ಲ ಬೊಂಬ್ಲು ಕಾಯಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಗ್ರೇವಿಗೆ. ಸೊ ಅದೇ ಡಿಫ್ರೆಂಟ್ ಆಗಿರೋವಂಥ ಟೇಸ್ಟ್ ಈ ಚಿಕನ್ ಕರಿಗೆ. ಅದು ಮಾಮೂಲಿ ಕಾಯಕ್ಕೆ ಯೂಸ್ ಮಾಡಿರ್ತಾರಲ್ಲ, ಸೊ ಇದನ್ನು ಹಾಕಿಬಿಟ್ಟು ಮತ್ತು ಒಂದು ಹಾಫ್ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು 1/2 glass ಎಳ್ನೀರು, ಎಳ್ನೀರು ಬರುತ್ತಲ್ಲ ಅದನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಥರ ಮಾಡಿ ನಿಮಗೆ ಟೇಸ್ಟ್ ನೋಡಿರ್ತೀರ, ಈ ಥರನೂ ಒಂದು ಸತಿ ಮಾಡಿಬಿಟ್ಟು ನೋಡಿ. ಇದೇ ಇದಕ್ಕೆ ಡಿಫ್ರೆಂಟಾಗಿರೋವಂಥ ಗ್ರೇವಿಗೆ ನಾನು ಇದು ಬಳಸ್ತಾ ಇರೋವಂತಹ ಮೇನ್ ಈ ಡಿಶ್ಶಿಗೆ ನಾನು ಇದು ಬಳಸ್ತಾ ಇರೋವಂತಹ ಐಟಮ್ ಅಂದರೆ ಇದನ್ನು ಎಳ್ನೀರು ನ ಕಾಯಿ. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು 1-2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಕು. ಅದು ಮ್ಯಾರಿನೇಟ್ ಮಾಡಿದಿರೋ ಚಿಕನ್, ಅದನ್ನು ಕುಕ್ ಮಾಡಬೇಕು. ಸೊ ಅಷ್ಟು ಹಾಕಬೇಕು. ಇದು 1-3 ಸೈಜಷ್ಟು ಆನಿಯನ್ನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಲಿ, ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈರುಳ್ಳಿ ಚೆನ್ನಾಗಿ ಬೆಂದಾದಮೇಲೆ ಇದು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಈರುಳ್ಳಿನ ತೆಗೆದಿಟ್ಕೊಳ್ಳಿ. ನಂತರ ಮ್ಯಾರಿನೇಟ್ ಮಾಡಿದ್ರಲ್ಲ ಈ ಚಿಕನ್ನ, ಇದನ್ನು ಆಯಿಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಈ ಥರ ಆಯಿಲಲ್ಲಿ ಹಾಕಿ ಫ್ರೈ ಮಾಡಿದರೆ ಅಂದರೆ ಬೇಗನೂ ಕುಕ್ಕಾಗತ್ತೆ, ಮತ್ತು ಆ ಉಪ್ಪು ಖಾರ ಹುಳಿ ಅದೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಚಿಕನ್ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಮುಚ್ಚಿಬಿಟ್ಟು 5-10 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಬೆಂದ ನಂತರ ಈ ಥರ ಚೆನ್ನಾಗಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗತ್ತೆ, ಬೇಗನೇ ಆಗುತ್ತೆ, ಮತ್ತು ಉಪ್ಪು ಖಾರ ಕೂಡ ಚೆನ್ನಾಗಿದೆ. ನಾನು ಆವಾಗಲೇ ಮ್ಯಾರಿನೇಟ್ ಮಾಡೋಕ್ಕೇ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ. ನಿಮಗೆ ಟೇಸ್ಟ್ ನೋಡಿ, ಕಾಯ್ದು ಹಾಲೆಲ್ಲ ಹಾಕಿದಾದಮೇಲೆ ಇನ್ನೂ ಬೇಕು ನಿಮಗೆ ಖಾರ ಉಪ್ಪು ಅಂತ ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಅಂದರೆ ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕಿರ್ತೀವಿ ಇಟ್ಕೊಂಡಿರುತ್ತೆ, ಬಟ್ ಇನ್ನೊಂದು ಸ್ವಲ್ಪ ಬೇರೆಗಾದ್ರು ಬೇಕು ಖಾರ ಅಂತಾರೆ. ಇವಾಗ ಬ್ಲೆಂಡ್ ಮಾಡಿರ್ತೀವಲ್ಲ, ಆ ಕಾಯಿ ಹಾಲನ್ನ ಹಾಕಬೇಕು. ಮೇನ್ ಥಿಂಗ್ ಇದೇನೆ ಈ ಡಿಶಲ್ಲಿ, ಕಾಯಿ ಹಾಲು ಅದು ಹಸಿದಾಕಿದ್ರೆ
ಆ ಎಳ್ನೀರಿದ್ದು ಹಾಕಿದ್ರೇ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ನೀವು ಖಂಡಿತವಾಗ್ಲೂ ಇದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಹೇಗಾಗಿದೆ ಅಂತ. ಈಗ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆನಿಯನ್ನು, ಅದನ್ನು ಹಾಕಬೇಕು. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಈ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದು ಕುದಿ ಬಂದಿರುತ್ತಲ್ಲ, ಇವಾಗ ಟೇಸ್ಟ್ ಮಾಡಿ ನೋಡಿ. ನಿಮಗೆ ಉಪ್ಪು ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ಅಂದರೆ ಇಲ್ಲಿ ವೇರಿಯೇಷನ್ ಮಾಡ್ಕೊಳ್ಬೋದು. ಫಸ್ಟಿಗೆ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಿರಿ, ಇವಾಗ ಆ್ಯಡ್ ಮಾಡ್ಕೋಬೋದು. ಬಟ್ ಜಾಸ್ತಿ ಆದರೆ ಅದು ಟೇಸ್ಟೇ ಹೊರಟೋಗ್ಬಿಡುತ್ತೆ, ತಿನ್ನೋದಕ್ಕಾಗೋದಿಲ್ಲ. ಸ್ವಲ್ಪ ಸಪ್ಪೆ ಇದ್ದರೆ ಆ್ಯಡ್ ಮಾಡ್ಕೋಬೋದು, ಬಟ್ ಜಾಸ್ತಿ ಆದರೆ ಅದನ್ನು ವೇರಿಯೇಷನ್ ಮಾಡಿ ಏನೇನೋ ಐಟಮ್ಸ್ ಎಲ್ಲ ಆ್ಯಡ್ ಮಾಡಿ ಕಡಿಮೆ ಮಾಡ್ಬೋದು, ಬಟ್ ಅದು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಸೊ ಉಪ್ಪು ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಈಗ ಕೊರಿಯಾಂಡರಿಂದ ಕೊತ್ತಂಬರಿ ಸೊಪ್ಪಿಂದ ಇದನ್ನು ಗಾರ್ನಿಶ್ ಮಾಡಿ ಅಷ್ಟೇ. ಇದು ಈಸಿ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡ್ಬಿಟ್ಟು ನನಗೆ ಹೇಗಿದೆ ಮಾಡಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನಮ್ಮ ಪೆಕ್ಯುಲರ್ ಕಿಚನಲ್ಲಿ ಇದು ಒಂದು ಡಿಫ್ರೆಂಟ್ ಪೆಕ್ಯುಲರ್ ಚಿಕನ್ ಅಂತ, ಚಿಕನ್ ಗ್ರೇವಿ ಅಂತಲೇ ಹೇಳ್ಬೋದು. ಅದೇ ನ್ಯೂ ರೆಸಿಪಿ ಟ್ರೈ ಮಾಡಿದ್ದೀವಿ, ಯಾವ ರೀತಿ ಆಗಿದೆ ಅಂತ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.